ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತಿಂಡಿ ತರಕಾರಿ ಹಾಕಿ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಒಂದು ಅರ್ಧ ಕೆ ಜಿ ಹಾಕಿದ್ದೀನಿ ನಾನು ಅನ್ನಕ್ಕೆ ಅಕ್ಕಿನ, ಅದರಲ್ಲಿ ಒಂದೇ ಅರ್ಧ ಪಾವು ಅಕ್ಕಿ ಬಾಸುಮತಿ ಅಕ್ಕಿ. ಬಾಸುಮತಿ ಅಕ್ಕಿನ ಒಂದೇ ಸರಿ ತೊಳಿಬೇಕು, ವಾಸನೆ ಸ್ಮೆಲ್ಲು ಗಮ್ ಅನ್ನೋದು ಎಲ್ಲ ಹೊರಟೋಗ್ಬಿಡುತ್ತೆ. ಅದನ್ನೆಲ್ಲ ಹಾಕಿದ್ರೆ ಒಂದರಲ್ಲೇ ರೆಡಿ ಮಾಡಿ ಇಟ್ಕೊಂಡು ಜಾಪತ್ರೆ ಜಾಕಾಯಿ ಎಲ್ಲ ಹುರ್ಕೊತೀನಿ. ಇದು ತುಪ್ಪ ಅದರಲ್ಲೇ ಇದೆ, ಸೋಂಪು ಹಾಕೊತೀನಿ. ಸೋಂಪಾಗಿದೆ, ಜೀರಿಗೆ ಹಾಕ್ತೀನಿ, ತುಪ್ಪ ಇದೆ ಅದರಲ್ಲೇ. ಜೀರಿಗೆ ಆಗಿದೆ, ತುಪ್ಪ ಹಾಕಿ ಜೀರಿಗೆ ಸೋಂಪು ಚಕ್ಕೆ ಮೊಗ್ಗು ಲವಂಗ ಏಲಕ್ಕಿ ಜಾಪತ್ರೆ ಜಾಕಾಯಿ ಎಲ್ಲ ಸಪ್ರೇಟಾಗಿ ಹುರ್ಕೊಂಡಿದ್ದೀವಿ. ಅದಕ್ಕೆಲ್ಲ ಅದರದ್ರದ್ದೇ ಆದ ಒಂದು ಅದ ಇರುತ್ತೆ, ಅದರಿಂದ ತುಪ್ಪ ಹಾಕಿ ಸಪ್ರೇಟಾಗಿ ಹುರ್ಕೊಳ್ಳೋದು. ಕುದಿನ ಹಾಕೊಳ್ತೀನಿ ಹುರಿಯಕ್ಕೆ. ಕುದಿನ ಹುರಿದಿದ್ದಾಗಿದೆ, ಹುರ್ಕೋಬೇಕು ಇದನ್ನು. ಇದು ಬೇಗ ನುಣ್ಣಗಾಗಲ್ಲ, ಈರುಳ್ಳಿ ಇದೆಲ್ಲ ಹುರ್ಕೊಂಡಿರ್ತೀವಲ್ಲ ಅದ್ರ ಜೊತೆ ರುಬ್ಬಿದ್ರೆ ಅದು ಬೇಗ ನುಣ್ಣಗಾಗೋಗುತ್ತೆ. ಇದು ನುಣ್ಣಗ ಕರಿಯೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಕರಿಬೇವು ಇದಕ್ಕೆ ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹುರ್ಕೊಳ್ಳ್ರಿ. ಸೀದೋಗೋದು ಇದೆಲ್ಲ ಒಂಥರ ಬಸ್ಸಾರಿಗೆ ಬೇರೆ ಥರ ಹುರಿಬೇಕು, ಪಲಾವ್ಗೆ ಬೇರೆ ಥರ ಹುರ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿಕಾಯಿ ತುರಿ ಹಾಕ್ಕೊತೀನಿ, ಸ್ವಲ್ಪನೇ ಹಾಕ್ಕೊಳ್ರಿ. ಡಯಟ್ ಇರೋರಿಗೆಲ್ಲ ಕೊಬ್ಬರಿ ಎಲ್ಲ ಜಾಸ್ತಿ ಹಾಕ್ಬಾರ್ದು. ಅದೊಂದು ಸ್ವಲ್ಪ ಒಂದೆರಡು ಸುತ್ತು ಸುತ್ತಿದ್ರೆ ಸಾಕು, ಹಸಿ ಊಟ. ಇದು ರುಬ್ಬಿರೋದಾಗಿದೆ. ಇದು ಇವಾಗ ಈರುಳ್ಳಿ ಇದೆಲ್ಲ ಕರೆದಿರೋದೆಲ್ಲ ಹಾಕ್ಕೊಳ್ಳೋಣ. ಎಣ್ಣೆ ಹೋಗ್ಬೇಡ್ರಿ ಪಲಾವ್ಗೆ, ಮನೆಯಲ್ಲಿ ತಿನ್ನೋದಲ್ವಾ, ಎಣ್ಣೆ ಎಲ್ಲ ಜಾಸ್ತಿ ತಿನ್ನಬಾರ್ದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಅರ್ಧ ಕೆ ಜಿಗೆ ಒಂದು 100 ಗ್ರಾಮ್ ಅಷ್ಟು ಹಾಕ್ಕೊಂಡ್ರೆ ಸಾಕು. 100 ಗ್ರಾಮ್ಗಿಂತ ಒಂಚೂರು ಕಮ್ಮಿನೇ ಹಾಕ್ಕೊಳ್ರಿ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ತೀನಿ. ಪಲಾವ್ ಎಲೆ ಹಾಕ್ತೀನಿ, ಪಲಾವ್ ಎಲೆ ಹಾಕ್ತೀನಿ. ಪುದೀನ ಹಾಕ್ತೀನಿ, ಪುದೀನ ಹಾಕಿದ್ದೀನಿ. ಮೆಂತ್ಯ ಹಾಕ್ತೀನಿ, ಸ್ವಲ್ಪ ಮಗ್ಗು ಬೇಕಿದೆ. ಸೊಪ್ಪು ಯಾವುದಕ್ಕೆ ಹಾಕಿದ್ರು ಅಷ್ಟೇ, ಸ್ವಲ್ಪ ಮಗ್ಗು. ಈರುಳ್ಳಿ ಇವಾಗ ಸೊಪ್ಪೆಲ್ಲ ಬೆಂದಿದೆ, ಈರುಳ್ಳಿ ಹಾಕ್ತೀನಿ. ಕರಿಯಕ್ಕೆ ಬೇರೆ ಇಟ್ಕೊಳ್ರಿ, ಒಗ್ಗರಣೆಗೆ ಬೇರೆ ಇಟ್ಕೊಳ್ರಿ ಈರುಳ್ಳಿ. ಈರುಳ್ಳಿ ಬೆಂದಿದೆ, ಬೆಂದಿದೆ ಅಂದರೆ ಸುಮ್ಮನೆ ಒಗ್ಗರಣೆಯಲ್ಲಿ ತುಂಬ ಬೇಯಿಸೋಕೆ ಹೋಗ್ಬಾರ್ದು, ಸ್ವಲ್ಪ ಒಗ್ಗರಣೆಯಲ್ಲಿ ಬೆಂದರೆ ಸಾಕು. ಇವಾಗ ಟೊಮೊಟೊ ಹಾಕ್ತೀನಿ, ಕಪ್ ಮೆಣಸಿನ್ಕಾಯಿ ಹಾಕ್ತೀನಿ. ಇವೆರಡು ಸ್ವಲ್ಪ ಹೂಕೋಸ್ ಹಾಕ್ತಾ ಇದ್ದೀನಿ.
ಕ್ಯಾರೆಟ್ ಹಾಕ್ತೀನಿ ಹುರುಳಿಕಾಯಿ ಹಾಕ್ತೀನಿ ಗಡ್ಡೆಕೋಸ ಹಾಕ್ತೀನಿ ಆಲೂಗಡ್ಡೆ ಹಾಕ್ತೀನಿ ಬಟಾಣಿ ಹಾಕ್ತೀನಿ ಎಲ್ಲ ಒಗ್ಗರಣೆನಲ್ಲಿ ಎಲ್ಲ ಒಗ್ಗರಣೆನಲ್ಲಿ ಒಂದ್ಸರಿ ತಿರುಗಿಸ್ಬೇಕು ಒಗ್ಗರಣೆಯಲ್ಲಿ ಬೇಯದೇ ಒಂದು ಥರ ಸ್ಮೆಲ್ ಬರುತ್ತೆ ಪಲಾವು ಇದು ಕಸ್ತೂರಿ ಮೇತಿ ಇದು ಒಗ್ಗರಣೆಗೆ ತರಕಾರಿ ಜೊತೆಗೆ ಹಾಕೋಣ ಯಾವಾಗ ಬೇಕಾದ್ರೂ ಹಾಕ್ಬೋದು ಅದನ್ನು ಒಗ್ಗರಣೆಯಲ್ಲೆಲ್ಲ ಬೆಂದೈತೆ ಇವಾಗ ರುಬ್ಬಿರ ಮಸಾಲೆ ಹಾಕೋಣ ಇದು ಸ್ವಲ್ಪ ಇದರಲ್ಲಿ ಬೇಯಬೇಕು ಮಸಾಲೆನಲ್ಲಿ ಒಂದು ಸ್ವಲ್ಪ ಬೇಯಬೇಕು ಅಕ್ಕಿ ಸ್ವಲ್ಪ ಬೇಯಬೇಕು ಈಗ ಅರ್ಧ ಕೆಜಿ ಅಕ್ಕಿಗೆ ಒಂದು ಕೆಜಿ ನೀರು ಹಾಕಬೇಕು ಒಂದು ಲೀಟ್ರ್ ಹಾಕಿದ್ರೆ ಸಾಕು ನೀರು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೀವು ಬೇಕಾದರೆ ಎಲ್ಲ ಪಲಾವೆಲ್ಲ ಆದಮೇಲೆ ಮೇಲೆ ಬೇಕಾದ್ರೆ ಹಾಕ್ಕೋಬೋದು ಮಕ್ಕಳಿರೋರು ಸೊಪ್ಪು ಅಂದರೆ ತಿನ್ನೋದಿಲ್ಲ ಅದಕ್ಕೆ ಮೊದಲೇ ಹಾಕ್ಬಿಟ್ರೆ ಬೆಂದು ಬಿಡುತ್ತೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಪಲಾವ್ ರೆಡಿಯಾಗಿದೆ ಕುದ್ದಿದೆ ಮುಕ್ಕಾಲು ಅಕ್ಕಿ ಬೆಂದಾಗ ಕೆಳಗಡೆ ಹೆಂಚು ದಪ್ಪ ತಳ ಇರೋದು ಹೆಂಚು ಇಟ್ಬಿಟ್ರೆ ತಳ ಸಿದು ಇವಾಗ ಮೊಸರು ಬಜ್ಜಿ ಮಾಡೋದು ಹೇಳ್ಕೊಡ್ತೀನಿ ಇದು ಮೊಸರು ಇದು ಗಟ್ಟಿ ಮೊಸರು ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಟೊಮೊಟೊ ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕೋಣ ಸೌತೆಕಾಯಿ ಇದ್ದರೆ ಸೌತೆಕಾಯಿನೂ ಸಣ್ಣಗೆ ಹೆಚ್ಚಿ ಹಾಕ್ರಿ ಮೊಸರು ಬಜ್ಜಿ ರೆಡಿ ಆಯಿತು ಬಿಸಿ ಬಿಸಿ ಪಲಾವು ರೆಡಿಯಾಗಿದೆ ಅದರ ಜೊತೆಗೆ ಮೊಸರು ಬಜ್ಜಿನೂ ರೆಡಿಯಾಗಿದೆ ತುಪ್ಪ ಇದೆ ನಿಮಗೆ ತುಪ್ಪ ಬೇಕು ಅಂದರೆ ತುಪ್ಪ ಹಾಕೊಂಡು ತಿನ್ಬೋದು ಇಲ್ಲ ಮೊಸರು ಬಜ್ಜಿ ಆಗಬೇಕಾದ್ರೆ ಹಾಕೊಂಡು ತಿನ್ಬೋದು ವೀಕ್ಷಕರು ಈ ತಿಂಡಿನ ತಿಂದ್ಬಿಟ್ಟು ಮಾಡಿ ತಿಂದ್ಬಿಟ್ಟು ಇದರ ರುಚಿ ಹೇಗಿದೆ ಅಂತ ಎಲ್ಲ ನಮಗೆ ತಿಳಿಸ್ಕೊಡ್ಬೇಕು